हिंदू बांधवरे इवत्तु नावेल्ल ओट्टोट्टागि प्रतिभटनेयन्न माडोदिक्के कारण बांग्लादेशदल्लि हिंदू देवालयगळ ध्वंस मत्तु हिंदूगळ मेले मारणांतिकवागि हल्ले मत्तु हत्ये एरडनेयदु जम्मू काश्मीरदल्लि 10 15 जनन्न उग्रवादिगळु बहळ हीनवागि एनु कोलेयन्न माडिदरु अदोंदु विचार ತುಮಕೂರಿನಲ್ಲಿ ನಮ್ಮ ಬಜರಂಗದ ಸಂಚಾಲಕರು ಬಜರಂಗಿಯನ್ನು ಅಮಾನುಷವಾಗಿ ಹಲ್ಲೆ ಮಾಡಿದಂತ ವಿಚಾರವನ್ನು ಮುಂದಿಟ್ಟುಕೊಂಡು ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇರುವಂತದ್ದು ಬಾಂಧವರೇ ಇವತ್ತು ನಮಗೆ ರಕ್ಷಣೆ ಕೊಡಿ ಹಿಂದೂಗಳಿಗೆ ರಕ್ಷಣೆ ಕೊಡಿ ಅಂತ ನಾವು ಬಂದಿಲ್ಲಿ ನಿಂತುಕೊಂಡಿದ್ದೇವೆ ಸ್ವತಂತ್ರ ಬಂದಾಗ ಈ ಭಾರತ ದೇಶವನ್ನು ವಿಭಜನೆ ಮಾಡಿದ್ದು ಯಾವ ಆಧಾರದ ಮೇಲೆ ಇದು ಯಾರ ದೇಶ ವಿಭಜನೆ ಮಾಡಿದಾಯಿತು ಆದಾದ ಮೇಲೆ ಬಂದಿದ್ದು ತುಷ್ಟೀಕರಣ ತುಷ್ಟ ವೋಟ್ ಬ್ಯಾಂಕ್ ಗೋಸ್ಕರ ತುಷ್ಟೀಕರಣ ಮಾಡಿ ಇವತ್ತು ಹಿಂದೂಗಳೆಲ್ಲ ಸೇರಿ ನಮಗೆ ರಕ್ಷಣೆ ಬೇಕು ಹಿಂದೂಗಳ ಹತ್ಯೆ ನಿಲ್ಲಬೇಕು ದೌರ್ಜನ್ಯ ಮಾಡಬಾರದು ಅಂತ ಹೇಳಿ ಕಳಕಳಿಯಿಂದ ಮನವಿ ಮಾಡ್ಕೊಳ್ಳೋದಕ್ಕೆ ನಮ್ಮದೇ ದೇಶದಲ್ಲಿ ನಮ್ಮದೇ ಸರ್ಕಾರದಲ್ಲಿ ನಾವೆಲ್ಲ ಬಂದು ಇಲ್ಲಿ ಕೈ ಕಟ್ಟಿಕೊಳ್ಳೋ ಅಂತ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಬಿಟ್ಟಿದ್ದಾರೆ ಇದಕ್ಕಿಂತ ಸೋಚನೀಯ ಇನ್ನೊಂದಿಲ್ಲ ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ನಾವು ಹೇಳ್ತಾ ಇದ್ದೀವಿ ಈ ಪರಿಸ್ಥಿತಿ ಹಿಂದೂಗಳಿಗೆ ಬರಬಾರದು ಏನಾಗಿತ್ತು ತುಮಕೂರಿನಲ್ಲಿ ನಮ್ಮ ಬಜರಂಗಿಗೆ ಗೋಶಾಲೆಗೆ ಗೋವದೆ ಮಾಡಕ ಹೋಗ್ತಾ ಇದ್ದಂತ ಹಸುನ ತಡೆದಿದ್ದು ಹಲ್ಲೆ ಏನು ಸೈಕಲ್ ನ ವೀಲಿಂಗ್ ಮಾಡಿದ್ರು ನಿಲ್ಲಿಸಿದ್ರು ಅನ್ನೋದು ನೆಪ ಮಾತ್ರ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಮಾಡಬೇಡ ಅಂತ ಹೇಳ್ತಾ ಇದ್ದಿದ್ದು ಇವತ್ತು ಮಾರಣಾಂತಿಕವಾಗಿ ಹಲ್ಲೆ ಆಗಿದೆ ಸ್ವತಂತ್ರ ಬಂದಾಗ ಈ ಭಾರತ ದೇಶದ ಜನಸಂಖ್ಯೆ 36 ಕೋಟಿ ಆವತ್ತು ಹಸುಗಳು ಗೋವುಗಳಿದ್ದು 38 ಕೋಟಿ ಇವತ್ತು 16 ಕೋಟಿಗೆ ಬಂದ ನಿಂತಿದೆ ಮುಂದಿನ ದಿನಗಳಲ್ಲಿ ನಮ್ಮ ಪೀಳಿಗೆಗೆ ಇದು ಹಸು ಅಂತ ಭಾವಚಿತ್ರದಲ್ಲಿ ತೋರಿಸಬೇಕಾಗಿದೆ ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿ ಆಗಿದೆ ಆದರೆ ಪೇಪರ್ ಅಲ್ಲಿ ಇದೆ ಕಾರ್ಯರೂಪಕ್ಕೆ ಬರ್ತಾ ಇಲ್ಲ ಅದನ್ನ ಹಿಂದೂಗಳಾದ ನಾವು ಪ್ರಶ್ನೆ ಮಾಡಿದಾಗ ಹಲ್ಲೆಗೊಳಗೆ ಆಗ್ತೀವಿ ಹತ್ಯೆಗೊಳಗೆ ಆಗ್ತೀವಿ ನಾವು ಕೋಮುವಾದಿಗಳಾಗ್ತೀವಿ ಕೆಲಸ ಮಾಡಿ ಸ್ವಾಮಿ कानून खजारी आगे पेपर कुड़ी कड़गे यारो कुड़ू मसीदी पकदल उच्च मंत्र नमदे कण मुदे नम देवस्थान सतम गोवधन माता उच्च निम्ब भवने के धक्के आयता निम्ब बेजार गंगम गुड़ी बंद ऐनमी स्वामी भोविपाड़ी इे मुणुभागल
ಏನಾಗಿತ್ತು ನಾವು ಬಂದು ನಿಂತುಕೋಬೇಕಾಗಿತ್ತು ಅವನ ಮೇಲೆ ಕ್ರಮ ಕೈಗೊಳ್ಳೋದಕ್ಕೆ ನಿಮಗೆ ನಿಮ್ಮ ಭಾವನೆಗೆ ಧಕ್ಕ ಆದ್ರೆ ಬೇಜಾರಾಗುತ್ತೆ ರೋಡ್ಗೆ ಬರ್ತೀರಾ ಗಲಾಟೆ ಮಾಡ್ತೀರಾ ಇದೆ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನ ಸುತ್ತಮುತ್ತಲ ಕಳೆದ 25 ವರ್ಷದಿಂದ ನಾವು ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ ಅವತ್ತು ಕಾನೂನು ಇರಲಿಲ್ಲ ಇವತ್ತು ನಮ್ಮ ಸಂವಿಧಾನದಲ್ಲಿ ಅಸೆಂಬ್ಲಿನಲ್ಲಿ ಕೂತ್ಕೊಂಡು ಕಾನೂನು ಜಾರಿ ತಂದಿದ್ದಾರೆ ನಿಷೇಧ ಮಾಡಿದ್ದಾರೆ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೀವಿ ಇವತ್ತು ಕೂಡಲೇ ನಿಲ್ಲಿಸಿ ಒಂದು ಕುರುಪಾಳದಲ್ಲಿ ಇದ್ದಿದ್ದು ಜಹಂಗೀರ್ ಮೌಲದಲ್ಲಾಗಿದೆ ಹೈದರಿ ನಗರದಲ್ಲಾಗಿದೆ ನೂಗಲ್ ಬಂಡಲ್ಲಾಗಿದೆ ಶಾಮೀರ್ ಮೌಲದಲ್ಲಾಗಿದೆ ಸಿಕ್ಕಿಕ್ ಸಿಕ್ಕ ಕಡೆ ರೋಡ್ ಪಕ್ಕದಲ್ಲೇ ನೇತಾಕೊಂಡು ಮಾರ್ತಾ ಇದ್ದಾರಲ್ಲ ಕಾನೂನು ಗೌರವಿಸಬೇಡವಾ ಈ ಸಂವಿಧಾನವನ್ನು ಗೌರವಿಸೋದು ಬೇಡವಾ ಅದನ್ನ ಪ್ರಶ್ನೆ ಮಾಡಕ್ಕೆ ಹಿಂದೂ ಪರ ಸಂಘಟನೆಗಳು ಬೇಕಾ ಇದನ್ನ ಮಾತಾಡಿದಾಗ ನಾವು ಗೌಮಾದಿಗಳಾಗ್ತಾ ಇದ್ದೀವಿ ಬಹಳ ದುಃಖ ಆಗುತ್ತೆ ಬೆಳಗಾದ್ರೆ ಟಿವಿನಲ್ಲಿ ನೋಡ್ತಾ ಇರ್ತೀವಿ ನಿನ್ನೆ ಸಿಂಧ್ ಪ್ರಾಂತದಲ್ಲಿ ಒಂದು ದೇವಸ್ಥಾನವನ್ನು ಹೊಡೆದಾಕಿದ್ದಾರೆ ವಿನಾಕಾರಣ ದೇಶದ ಹೊರಗಡೆಯಿಂದ ಶತ್ರುಗಳ ಕಾಟ ದೇಶದ ಹೊರಗಡೆ ಕೋಮುವಾದಿಗಳ ಕಾಟ ನಾವು ಮುಸ್ಲಿಂ ವಿರೋಧಿಗಳಲ್ಲ ರಾಷ್ಟ್ರ ಮೊದಲುವನ್ನ ಮುಸ್ಲಿಮರು ಬಂದವರು ನಮ್ಮವರು ರಾಷ್ಟ್ರ ನಮ್ಮದು ಈ ದೇಶ ನಮ್ಮದು ಈ ಮಣ್ಣು ನಮ್ಮದು ಅನ್ನೋ ಮುಸ್ಲಿಮರು ನಮ್ಮವರು ಸ್ವತಂತ್ರ ಬಂದಾಗಿಂದ ಈ ಭಾರತ ದೇಶದಲ್ಲಿ ನೆಲೆಸಿರತಕ್ಕಂತ ಮುಸ್ಲಿಮರು ನಮ್ಮವರು ಆದರೆ ಧರ್ಮಾಂಧತೆಯಲ್ಲಿ ಬೆರೆತು ಇವತ್ತು ಬೆಂಗಳೂರು ಕರ್ನಾಟಕದಲ್ಲಿ 5 ಲಕ್ಷ ಜನ 5 ಲಕ್ಷ ಜನ ಬಾಂಗ್ಲಾದೇಶದಿಂದ ರೋಹಿಂಗಾಗಳು ಬಂದು ನೆಲೆಸಿದ್ದಾರೆ ಅವರಿಗೆ ಹಿಂದೆ ಇದ್ದ ಸರ್ಕಾರಗಳು ಶೆಡ್ಡುಗಳನ್ನು ಹಾಕಿಕೊಟ್ಟಿದೆ ಕರೆಂಟ್ ಕೊಟ್ಟಿದೆ ಆಧಾರ್ ಕಾರ್ಡ್ ಕೊಟ್ಟಿದೆ ರೇಷನ್ ಕಾರ್ಡ್ ಕೊಟ್ಟಿದೆ ಸಾಕ್ತಾ ಇದ್ದಾರೆ ಇಲ್ಲಿರೋರಿಗೆ ಸೌಕರ್ಯ ಇಲ್ಲ ಹೊರಗಿನಿಂದ ಬಂದವರಿಗೆ ವೋಟ್ ಬ್ಯಾಂಕ್ ಗೋಸ ಇಷ್ಟೆಲ್ಲ ಮಾಡ್ತೀರಾ ಅದನ್ನ ನಾವು ಪ್ರಶ್ನೆ ಮಾಡಿದ್ರೆ ನಾವು ಕೋಮುವಾದಿಗಳಾಗ್ತೀವಿ ಇದನ್ನ ನಾವು ಸಹಿಸ್ಕೋಬೇಕು ಅಲ್ಲೇ 106 ವರ್ಷದಿಂದ ನಡೆಸಿದಂತ ಹಿಂದೂಗಳಿಗೆ ಪಾಕಿಸ್ತಾನದಲ್ಲಿ ಬಾಂಗ್ಲಾದೇಶದಲ್ಲಿ ಆಫ್ಘಾನಿಸ್ತಾನದಲ್ಲಿ ನೆಲೆ ಇಲ್ಲ ಹುಡುಕೊಂಡು ವಾಪಸ್ ಇಲ್ಲಿಗೆ ಬರ್ತಾ ಇದ್ದಾರೆ ಆದರೆ ಭಾರತ ದೇಶದನ್ನ ಧರ್ಮಶಾಲೆ ಮಾಡಿಟ್ಟಿದ್ದಾರೆ ಸುಮಾರು 5-6 ಕೋಟಿ ಜನ ಇದ್ದಾರೆ ವಿದೇಶದಿಂದ ಬಂದು ಇಲ್ಲಿ ನೆಲೆಸಿರೋರು ಅವರನ್ನು ಹೊರಗಾಕಿ ಅಂತ ಹೇಳಿಬಿಟ್ಟು ನಾವು ಕೇಳಿದ್ರೆ ನಾವು ಕೋಮುವಾದಿಗಳು ಇಲ್ಲಿರೋ ಮುಸ್ಲಿಮರ ಮಾಡ್ರ ಬಗ್ಗೆ ನಮಗೆ ತಕರಾರಿಲ್ಲ ಇಲ್ಲಿರೋ ಕ್ರೈಸ್ತರ ಬಗ್ಗೆ ನಮಗೆ ತಕರಾರಿಲ್ಲ ಮತಾಂತರ ಮಾಡೋ ಕ್ರೈಸ್ತರ ಬಗ್ಗೆ ನಮಗೆ ತಕರಾರಿದೆ ಅಮಾಯಕರನ್ನ ಮತಾಂತರ ಮಾಡ್ತಾರಲ್ಲ ಕ್ರೈಸ್ತರು ಅವರ ಬಗ್ಗೆ ನಮಗೆ ತಕರಾರಿದೆ ಲವ್ ಜಿಹಾದ್ ಹೆಸರಿನಲ್ಲಿ ಅಮಾಯಕ ಹೆಣ್ಮಕ್ಕಳ ಮೇಲೆ ದೌರ್ಜನ್ಯಗಳು ನಡೀತಾ ಇದೆಯಲ್ಲ ಅದಕ್ಕೆ ನಮ್ಮ ತಕರಾರಿದೆ ಹಾಗಾಗಿ ಇದೆಲ್ಲ ನಮ್ಮ ಹೊಟ್ಟೆ ಊರಿ ಇದನ್ನ ಮಾತಾಡಬೇಕು ಅಂತ ಬಂದಿದೆ ಇದು ನಿಲ್ಲಲೇಬೇಕು ನಿಲ್ಲದೆ ಇದ್ದ ಪಕ್ಷದಲ್ಲಿ ಹಿಂದೂಗಳು ಕಳೆದ 10 ವರ್ಷದಿಂದ ಈಚೆ ಕಡೆಗೆ ಭಗವಂತನ ದಯೆ ಈ ಸೋಷಿಯಲ್ ಮೀಡಿಯಾ ನಿಮ್ಮಗಳಿಂದ ಇವತ್ತೇನು ಪತ್ರಕರ್ತರು ಸೋಷಿಯಲ್ ಮೀಡಿಯಾ ಇದ್ದಾರಲ್ಲ ನೀವೇನು ತೋರಿಸ್ತಾ ಇದ್ದೀರಲ್ಲ ಬಹಳಷ್ಟು ಜನ ಎಚ್ಚೆತ್ತುಕೊಂಡಿದ್ದಾರೆ ಹಿಂದೆ ನಡೆದಂತೆ ಯಾಮಾಸೋದು ಅಮಾಯಕತ್ವ ಮಾಡೋದು ನಡೆಯೋದಿಲ್ಲ ಸಮಾಜ ಎತ್ತತ್ವ ನಿಂತ್ಕೊಂಡಿದೆ ಧೈರ್ಯವಾಗಿ ಮುಂದೆ ಸಾಗ್ತಾ ಇದೆ ಇದನ್ನು ಮುಂದೆ ನಡೆಯೋದಕ್ಕೆ ಬಿಡೋದೇ ಇಲ್ಲ ಅಂತ ಹೇಳ್ತಾ ಇದನ್ನು ಏನು ದೌರ್ಜನ್ಯ ನಡೀತಾ ಇದೆ ಈ ಕೂಡಲೇ ಅದು ನಿಲ್ಲಬೇಕು ನಮ್ಮ ತಹಸೀಲ್ದಾರ್ ಸಾಹೇಬರ ಮುಖೇನ ರಾಜ್ಯಪಾಲರಿಗೆ ಸರ್ಕಾರಕ್ಕೆ ಮುಟ್ಟಬೇಕು ಅಂತ ಹೇಳಿ ಮರವಿಯನ್ನು ಮಾಡ್ತಾ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಅಮಾಯಕ ಹಿಂದೂಗಳ ಮೇಲೆ ಅಲ್ಲೇ ನಡೆದಿರತಕ್ಕಂತ ಪ್ರಕರಣದ ವಿರುದ್ಧ ಭಾರತ ದೇಶದಲ್ಲಿ ನಮ್ಮ ಹಿಂದೂಗಳ ಮೇಲೆ ನಡೆಯುತ್ತಿರತಕ್ಕಂತ ಒಂದು ಮಾರಣ ಓಮ್ಗಳ ವಿರುದ್ಧ ಹಿಂದೂಗಳೇ ಆದಂತ ನಾವು ಇಂದು ನಮ್ಮ ರಕ್ಷಣೆ ಕೋರಿ ಸರ್ಕಾರಿ ಕಚೇರಿಗಳಲ್ಲಿ ಅಲಿಯುವಂತ ಪರಿಸ್ಥಿತಿ ಬಂದಿದೆ ಇದೊಂದು ದೊಡ್ಡ ವಿಪರ್ಯಾಸ ಮೊನ್ನೆ ಬಾಂಗ್ಲಾದೇಶದಲ್ಲಿ ದುರ್ಗಾ ವಾಹಿನಿಯಲ್ಲಿ ಆ ದುರ್ಗಾ ಮಾತೆಯ ಬಗಲಲ್ಲಿ ಕುರಾನ್ ಇಟ್ರು ಕುರಾನ್ ಅವರೇ ಇಟ್ರು ಅವರೇ ಗಲಭೆಗಳೆಬ್ಬಿಸಿದ್ರು ಅಲ್ಲಿ ಮಲಿನಗೊಂಡಿದ್ದು ಕುರಾನ್ ಅಲ್ಲ ಅಲ್ಲಿ ಮಲಿನಗೊಂಡಿದ್ದು ಕುರಾನ್ ಅಲ್ಲ ಮಲಿನಗೊಂಡಿದ್ದು ನಮ್ಮ ದುರ್ಗಾ ಮಾತೆ ಇದರ ವಿರುದ್ಧ ನಾವಲ್ಲಿ ಹೋರಾಟ ಮಾಡಬೇಕಾಗಿತ್ತು ಬಹುಸಂಖ್ಯಾತರಾಗಿರ್ತಕ್ಕಂಥ ಅವರು ಭಾರತ ದೇಶದ ಎಲ್ಲ ಸೌಕರ್ಯಗಳನ್ನು ಪಡ್ಕೊಂಡು ಇದೇ ದೇಶಕ್ಕೆ ಆಡುಭಾಷೆಯಲ್ಲಿ ಹೇಳಬೇಕಂದ್ರೆ ಇದೇ ಭಾರತ ದೇಶಕ್ಕೆ ಭಾರತೀಯ ಹಿಂದೂಗಳಿಗೆ ಗುನ್ನಾ ಹೊಡಿತಾ ಇದ್ದಾರೆ ಅವರು ಇದೆಲ್ಲ ಕಂಡು ನಾವು ಎಚ್ಚೆತ್ತುಕೊಳ್ಳದಿರ ಸುಮ್ಮನೆ ಇದ್ದೀವಿ ಮುಂದೆ ನಮ್ಮ ಪೀಳಿಗೆ ಇದೇ ಒಂದು ದೇಶ ವಿರೋಧಿ ಜನಸಂಖ್ಯೆ ಹೆಚ್ಚಾದರೆ ನೀವು ಬೇರೆ ದೇಶಗಳಲ್ಲಿ ನೋಡ್ತಾ ಇರಬಹುದು ಬಹುಸಂಖ್ಯಾತರಲ್ಲಿ ಏನೇನು ಮಾಡ್ತಾ ಇದ್ದಾರೆ ನಾಳೆ ಅದೇ ಪರಿಸ್ಥಿತಿ ನಮ್ಮ ಹಿಂದೂಗಳಿಗೆ ಇಲ್ಲಿ ಬರುತ್ತೆ ಮುಂದಿನ ಪೀಳಿಗೆ ನಾವು ಇವತ್ತು ಎಚ್ಚೆತ್ತುಕೊಳ್ಳಿಲ್ಲ ಅಂದರೆ ಮುಂದಿನ ಪೀಳಿಗೆ ನಮ್ಮನ್ನು ಶಾಪ ಇಡತ್ತೆ ನಮ್ಮ ಮಕ್ಕಳೇ ನಮ್ಮನ್ನು ಬೇಸಿಸ್ಕೋತಾರೆ ನಮ್ಮ ಹಿರಿಯರು ಇಂಥ ಶೆಂಡರನ್ನೆಲ್ಲ ಬೆಳೆಸಿ ನಮ್ಮ ವಿರುದ್ಧ ಶತ್ರುಗಳಾಗಿ ಮಾಡಿದ್ದಾರೆ ಇವರು ಆ ದಿನ ಮಟ್ಟ ಹಾಕಿದ್ದಿದ್ರೆ ನಮ್ಮ ಮಕ್ಕಳಿಗೆ ಇಂಥ ಪರಿಸ್ಥಿತಿ ಬರ್ತಾ ಇಲ್ಲ ಅಂತೇಳಿ ನಮ್ಮ ಮಕ್ಕಳು ಅವರ ಮಕ್ಕಳು ನಮಗೆ ಶಾಪ ಇಡ್ತಾರೆ ಅದರ ಅವಶ್ಯಕತೆ ಇವಾಗಿದೆಯಾ
ಅವಶ್ಯಕತೆ ಇದೆಯಾ ನಮ್ಮ ಮಕ್ಕಳು ನಮ್ಮ ಮೇಲೆ ಶಾಪ ಇಡುವಂತ ಅವಶ್ಯಕತೆ ನಮಗೆ ಇದೆಯಾ ಇಲ್ಲ ಆಗ ನಮ್ಮ ಧರ್ಮ ರಕ್ಷಣೆ ಯಾರು ಮಾಡಬೇಕು ಅವರೇ ಮಾಡಬೇಕು ಆ ಧರ್ಮ ರಕ್ಷಣೆಗೆ ಪ್ರಾಣ ತ್ಯಾಗ ಯಾರು ಮಾಡಬೇಕು ಅವರೇ ಮಾಡಬೇಕು ಅದೇ ರೀತಿ ಹಿಂದೂ ವಿರೋಧಿಗಳನ್ನ ಬಗ್ಗೆ ಯಾರು ಬಳಿಬೇಕು ಅವರೇ ಬಳಿಬೇಕು ಆ ಈ ರೀತಿ ನಾವು ಎಚ್ಚೆತ್ತುಕೊಂಡಾಗ ನಮ್ಮ ಧರ್ಮ ಸರಿಯಾಗಿರುತ್ತೆ ನಾವು ನಮಗೆ ಯಾಕೆ ಅಂತ ಹೋಗ್ತಾ ಇದೀವಿ ಇಂತಿಚಿಗೆ ನಮ್ಮ ಮುಳಬಾಗಿಲಿನಲ್ಲಿ ಒಬ್ಬರು ಬಂದು ಇಲ್ಲಿ ತಾಲೂಕು ಕಚೇರಿಯಲ್ಲಿ ಕೊಡ್ತಾರೆ ಅಲ್ಪಸಂಖ್ಯಾತರ ಮೇಲೆ ಭಾರತ ದೇಶದಲ್ಲಿ ಅಲ್ಲೇ ಆಗ್ತಾ ಇದೆ ಯಾಕೆ ಬಾಂಗ್ಲಾದೇಶದಲ್ಲಿ ಇರತಕ್ಕಂತ ಅಲ್ಪಸಂಖ್ಯಾತರ ಮೇಲೆ ಪ್ರಶ್ನೆ ಮಾಡಿ ತಾಕತ್ ನಿಮಗೆ ಇಲ್ವಾ ನಿಮಗೆ ಇಲ್ವಾ ತಾಕತ್ ಇಲ್ಲಿ ನಮ್ಮ ಭಾರತ ದೇಶದಲ್ಲಿ ಅಲ್ಪಸಂಖ್ಯಾತರು ಅನ್ನೋ ಬ್ರಾಂಡ್ ನಿಮಗೆ ಅದೇ ಹಿಂದೂಗಳು ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರಾಗಿದ್ರಲ್ಲ ಅವರ ಮೇಲೆ ಅಲ್ಲೇ ಮಾಡ್ತಾ ಇದ್ದಾರೆ ಮರಣ ಮಾಡ್ತಾ ಇದ್ದಾರೆ ಮತ್ತೆ ಅತ್ಯಾಚಾರ ನಡೆಸ್ತಾ ಇದ್ದಾರೆ ಅದರ ಬಗ್ಗೆ ಪ್ರಶ್ನೆ ಮಾಡಕ್ಕೆ ಇದೆ ನನ್ನ ದೇಶದಲ್ಲಿ ಇರತಕ್ಕಂತ ಸಂಘ ಸಂಸ್ಥೆಗಳಿಗೆ ತಾಕತ್ ಇಲ್ಲ ಅವರು ಬಂದು ಮಾತಾಡ್ತಾರೆ ನಮ್ಮ ಭಾರತ ದೇಶದಲ್ಲಿ ಅಲ್ಪಸಂಖ್ಯಾತರ ಮೇಲೆ ಹಲ್ಲೆಗಳಾಗ್ತಾ ಇದೆ ಇದಕ್ಕಾಗಿ ನಾವು ಜಿಹಾದ್ ಮಾಡಬೇಕು ಜಿಹಾದ್ ಮಾಡಬೇಕು ಅಂತ ಹಲೋ ಸ್ವಾಮಿಗಳೇ ತಿಳ್ಕೊಳ್ಳಿ ನಿಮ್ಮ ರಾಜರ ಆಳ್ವಿಕೆಗಳಿಲ್ಲ ನನ್ನ ದೇಶದಲ್ಲೂ ನಡೆದಾಗಲೂ ಸಹ ಗಟ್ಟಿಯಾಗಿ ಮೆಟ್ಟಿ ನಿಂತಿದ್ದೇವೆ ನಿಮ್ಮದೇ ಪಂಗಡದ ರಾಜರು ಇಲ್ಲಿ ಆಳ್ವಿಕೆ ಮಾಡಿದ್ರು ಸಹ ನಾವ್ಯಾರು ಕಟ್ಟ ಕದಲಿಲ್ಲ ಅವೆಲ್ಲ ಹೋಗಿದೆ ಆ ದಿನಗಳೆಲ್ಲ ಹೋಗಿದೆ ಇವತ್ತು ಅದೇ ಆವತ್ತು ಹಿಂದೂ ಧರ್ಮ ಯಾವ ರೀತಿ ಸದೃಢವಾಗಿತ್ತು ಎಚ್ಚೆತ್ತುಗೊಂಡಿತ್ತು ಈ ದಿನನೂ ಸಹ ಅದೇ ಆಗಿದೆ ಕಾರಣಾಂತರಗಳಿಂದ ನನ್ನ ದೇಶ ಪ್ರೇಮದ ವಿಚಾರಗಳಿಂದ ಸ್ವಲ್ಪ ಮೈ ಮರ್ತಿದ್ದೀವಿ ಅಷ್ಟೇ ಯಾಕಂದ್ರೆ ನನ್ನ ದೇಶಕ್ಕೆ ಏನಾದರೂ ತೊಂದರೆ ಬಂದಾಗ ಒಟ್ಟಾಗಿ ಹೋರಾಡಬೇಕು ಎಂಬ ಸಂಕಲ್ಪ ನನ್ನ ಹಿಂದೂ ಧರ್ಮ ನನಗೆ ಕಲಿಸಿದೆ ಅದಕ್ಕಾಗಿ ನಾವಿದ್ದೇವೆ ನೀವು ಕೇಳಿದ್ರೆ ಹೇಳ್ತೀರಾ ನಿಮಗೆ ಧರ್ಮ ಮೊದಲು ದೇಶ ಮೊದಲು ಅಂದ್ರೆ ನೀವು ಧರ್ಮ ಮೊದಲು ನಂತರ ದೇಶ ಅಂತ ಹೇಳುತ್ತೆ ಆದರೆ ನನ್ನ ಹಿಂದೂ ಧರ್ಮ ನೀನು ಎಲ್ಲಿ ಹುಟ್ಟಿದ್ದೀಯೋ ಆ ದೇಶಕ್ಕೆ ನೀನು ಸೇವಕನಾಗಿರಬೇಕು ಅದೊಂದು ಶ್ಲೋಕನೇ ಇದೆ ಯಾವುದಪ್ಪ ಶ್ಲೋಕ ಜನನೇ ಜನ್ಮ ಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಸರ್ವೇ ಜನ ಸುಖಿನೋ ಭವಂತ ಅನ್ನೋದು ನನ್ನ ರಾಮಾಯಣಗಳಲ್ಲಿ ಮಹಾಭಾರತಗಳಲ್ಲಿ ಬರ್ತಿದೆ ಆದರೆ ನಿಮ್ಮ ಇದರಲ್ಲಿ ವಿಗ್ರಹ ಬಹುದೇವ ಆರಾಧಕರನ್ನ ಕೊಲ್ಲಿ ವಿಗ್ರಹ ಆರಾಧಕರನ್ನ ಮಟ್ಟ ಹಾಕಿ ನಾವೇ ಎಲ್ಲ ಇರಬೇಕನ್ನೋ ಒಂದು ಧೋರಣೆಯಿಂದ ಈ ದಿನ ವಿದೇಶಗಳಲ್ಲಿ ಅತಿ ಹೆಚ್ಚಾಗಿ ಬಾಂಗ್ಲಾದೇಶದಲ್ಲಿ ಅಫ್ಘಾನಿಸ್ತಾನಲ್ಲಿ ನಮ್ಮ ಹಿಂದೂಗಳ ಮೇಲೆ ಹಲ್ಲೆಗಳಾಗ್ತಾ ಇದೆ ಅತ್ಯಾಚಾರಗಳಾಗ್ತಾ ಇದೆ ದೇಶ ಬಿಟ್ಟು ಓಡಿ ಬರ್ತಾ ಇದ್ದಾರೆ ಅದರ ಬಗ್ಗೆ ಕೈ ಎತ್ತೋ ಧ್ವನಿ ಮಾತೆತ್ತೋ ಅಂತ ಮಾತು ಇಲ್ಲಿ ಪುಡಾರಿ ಸಂಘಟನೆಗಳಲ್ಲಿಲ್ಲ ಅವರೇನು ಅಲ್ಪಸಂಖ್ಯಾತರು ನಾವು ಅಲ್ಪಸಂಖ್ಯಾತರಾಗಿಲ್ವಾ ಅಂತ ದೇಶಗಳಲ್ಲಿ ನಮಗೇನು ದೊಡ್ಡ ಗೌರವ ಕೊಡ್ತಾ ಇದ್ದೀರಾ ಅದೇ ನಡೀತಾ ಇಲ್ಲ ಇದೇ ರೀತಿ ನಮ್ಮ ಹಿಂದೂಗಳ ಮೇಲೆ ನಡೀತಕ್ಕಂಥ ದೌರ್ಜನ್ಯಗಳನ್ನು ನಾವು ಮುಕ್ತ ಕಂಠದಿಂದ ಏಕಕಂಠದಿಂದ ವಿರೋಧ ವ್ಯಕ್ತಪಡಿಸಬೇಕಾಗಿದೆ ಈಗ ಮುಳಬಾಗಿಲು ವಿಶ್ವ ಹಿಂದೂ ಪರಿಷತ್ ಶಾಖೆಯಿಂದ ತಹಸೀಲ್ದಾರ್ ಅವರ ಮುಖೇನ ಸರ್ಕಾರಕ್ಕೆ ನಮ್ಮ ಅಹವಾಲೇನಿದೆ ಅದನ್ನು ಮುಟ್ಟಿಸ್ಬೇಕಂತೇಳಿ ಇವರು ಅಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಆ ಮನವಿ ಪತ್ರವನ್ನು ಓದ್ತಾ ಇದ್ದೇನೆ ಮಾನ್ಯ ತಹಸೀಲ್ದಾರ್ ಅವರು ಮುಳಬಾಗಿಲು ತಾಲೂಕು ಕೋಲಾರ ಜಿಲ್ಲೆ ಮಾನ್ಯರೇ ವಿಷಯ ಹಿಂದೂಗಳ ಮೇಲೆ ಅಲ್ಲೇ ಖಂಡಿಸಿ ಪ್ರತಿಭಟನೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂದರೆ ಬಾಂಗ್ಲಾದೇಶದಲ್ಲಿ ಹಿಂದೂ ದೇವಸ್ಥಾನಗಳ ಮೇಲೆ ಹಾಗೂ ಹಿಂದೂಗಳ ಮನೆಗಳ ಮೇಲೆ ದೌರ್ಜನ್ಯ ಹಾಗೂ ಹಿಂದೂಗಳ ಹತ್ಯೆ ಖಂಡಿಸಿ ಇತ್ತೀಚೆಗೆ ತುಮಕೂರಿನ ಬಜರಂಗದಳದ ಸಂಚಾಲಕರ ಮೇಲೆ ಅಲ್ಲೇ ಖಂಡಿಸಿ ಮುಳಬಾಗಿಲು ತಾಲೂಕು ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಹಾಗೂ ಹಿಂದೂ ಪರ ಸಂಘಟನೆಗಳು ತೀವ್ರವಾಗಿ ಖಂಡಿಸಿ ಮುಳಬಾಗಿಲು ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಈ ಮೂಲಕ ಹಿಂದೂಗಳ ರಕ್ಷಣೆ ಮಾಡಬೇಕಾಗಿ ಮನವಿ ಸಲ್ಲಿಸುತ್ತಿದ್ದೇವೆ ವಂದನೆಗಳಿಗೊಂದೇ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಮುಳಬಾಗಿಲು ಸರಿಲ್ಲ ಸೈನ್ ಮಾಡಿ ದಯವಿಟ್ಟು ಈ ಪತ್ರಗಳ ಮೇಲೆ ದಯವಿಟ್ಟು ಸಹಿ ಹಾಕೊಡಿ ಆ ಮನವಿಯನ್ನು ಅವ್ರಿಗೆ ಸಲ್ಲಿಸ್ತೇವೆ ನಮ್ಮ ಮನೆಯಲ್ಲಿ ಬೇರೆಯವರು ಬಂದರೂ ಆಕ್ರಮಿಸ್ಕೊಳ್ತಾ ಇರುವಾಗ ನಮ್ಮ ಮನೆಯನ್ನು ಬಿಟ್ಕೊಡಿ ನಮ್ಮ ತನನ ಬಿಟ್ಕೊಡಿ ನಮ್ಮ ಒಂದು ಶಕ್ತಿನ ನಮಗೆ ಕೊಡಿ ಅಂತ ನಾವೇ ಬೇಡ್ಕೊಳ್ಳೋ ಥರ ಆಗೋಗಿದೆ ಇದು ಒಂದು ನಮ್ಮ ಚಿಂತಾಜನಕವಾದಂಥ ಸ್ಥಿತಿ ಯಾವುದೇ ದೇಶದಲ್ಲಿ ಆ ದೇಶದ ಒಂದು ಪ್ರಜೆ ನಮಗೆ ನಮ್ಮ ಹಕ್ಕು ಕೊಡಿ ಅಂತ ಇಡೀ ಪ್ರಪಂಚದಲ್ಲಿ ಬೇಡ್ಕೊಳ್ತಾ ಇಲ್ಲ ನಮ್ಮ ಭಾರತ ದೇಶದಲ್ಲಿ ಬಿಟ್ಟು ನಮ್ಮ ಸನಾತನ ಧರ್ಮ ಉಳಿಸಿ ನಮಗಾಗಿ ನಮ್ಮ ನಮ್ಮತನವನ್ನು ಕೊಡಿ ಅಂತ ಬೇಡ್ಕೊಳ್ಳುವಂತಾಗಿದೆ
ಹೆಣ್ಣು ಮಕ್ಕಳಿಂದ ಹಿಡಿದು ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲರೂ ನಮ್ಮ ಹಕ್ಕಿಗಾಗಿ ಹೋರಾಡಬೇಕಾಗಿದೆ ಅಂತ ಒಂದು ದುಸ್ಥಿತಿಯಲ್ಲಿ ನಾವಿದ್ದೀವಿ ಓ ಹಿಂದೂ ಪ್ರಜೆಯೇ ಈಗಲಾದರೂ ನೀನು ಎಚ್ಚೆತ್ತುಕೋ ನಿನ್ನ ಕರವನ್ನು ಉಳಿಸಿಕೋ ನಿನ್ನ ಒಂದು ಮನೆಯನ್ನು ನೀನು ಭದ್ರಪಡಿಸಿಕೋ ಬೇರೆಯವರ ಮನೆ ನೀನು ಹೋಗೋದು ಬೇಡ ನಿನ್ನ ಮನೆ ನೀನು ಭದ್ರಪಡಿಸಿಕೋ ನಿನ್ನ ಮನೆಯನ್ನು ನಿನ್ನ ತನವನ್ನು ನಿನ್ನ ಒಂದು ಹಕ್ಕನ್ನು ಯಾರಿಗೂ ಬಿಟ್ಟುಕೊಡಬೇಡ ಅನ್ನೋದೇ ನನ್ನ ಒಂದು ಇದು ಮೊದಲೆಲ್ಲ ದೇವಸ್ಥಾನಗಳಿಗೆ ಇವಾಗ ದೇವಸ್ಥಾನಗಳಲ್ಲ ಸ್ವಾಮಿ ನಮಗೆ ಸ್ಮಶಾನಗಳೇ ಇಲ್ದಂತ ಆಗೋಗ್ಬಿಟ್ಟಿದೆ ಸ್ಮಶಾನಗಳೇ ಇಲ್ದಂತ ಆಗೋಗ್ಬಿಟ್ಟಿದೆ ಎಲ್ಲಿ ಹಾಕೋಗಿ ಸತ್ತೋದ್ರೆ ಅನ್ನೋ ಒಂದು ಪ್ರಶ್ನೆ ಕೂಡ ಬಂದ್ಬಿಟ್ಟಿದೆ ದೇವಸ್ಥಾನಗಳಿಗಲ್ಲ ಸ್ಮಶಾನಗಳಿಗೂ ಒಂದು ನಾವು ಬೇಡ್ಕೊಳ್ಳೋದಂತ ಆಗೋಗ್ಬಿಟ್ಟಿದೆ ಆದ್ರಿಂದ ನಾವೆಲ್ಲರೂ ಒಗ್ಗಟ್ಟಾಗಿ ನಮ್ಮ ದೇಶಕ್ಕಾಗಿ ನಮ್ಮ ತನಕ್ಕಾಗಿ ನಮ್ಮ ಸನಾತನ ಹಿಂದೂ ಧರ್ಮಕ್ಕಾಗಿ ನಮ್ಮ ಒಂದು ಹೆಣ್ಣು ಮಕ್ಕಳಿಗಾಗಿ ಮುಖ್ಯವಾಗಿ ನಾವು ಹೋರಾಡಬೇಕಾಗಿದೆ ಎಲ್ಲಿ ಮಾಡಿದ್ರು ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯಗಳು ನಡೀತಾ ಇರೋದು ಬೇರೆ ಯಾರ ಮೇಲೂ ನಡೀತಾ ಇಲ್ಲ ಸ್ವಾಮಿ ನೀವು ಹಿಂದೆ ತಿರುಗಿ ನೋಡಿ ಎಲ್ಲ ಒಂದು ಅಧಿಕಾರಿಗಳನ್ನು ನೋಡಿ ಎಲ್ಲ ಒಂದು ಪೇಪರ್ ಅನ್ನು ನೋಡಿ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ನಡೀತಾ ಇರೋದು ಯಾಕೆ ನಮ್ಮ ಹೆಣ್ಣು ಮಕ್ಕಳನ್ನು ಕಾಪಾಡಿಕೊಳ್ಳೋಕೆ ನಮಗಾಗಲ್ವೇ ನಮ್ಮ ಹೆಣ್ಣು ಮಕ್ಕಳಿಂದ ಅಂತ ಅವರ ಜೊತೆ ನಾವು ರಕ್ಷಿಸಿಕೊಳ್ಳೋದಕ್ಕೆ ನಮಗಾಗಲ್ವೇ ಅವರಿಗೆ ನಮ್ಮ ಒಂದು ಸಂಸ್ಕಾರದ ಅರಿವು ಬೇಕಾಗಿದೆ ಚಿಕ್ಕಂದಿನಿಂದ ನಾವು ನಮ್ಮ ಸಂಸ್ಕಾರವನ್ನು ನಮ್ಮ ಮನೆಯಲ್ಲಿ ಬೆಳೆಸಬೇಕಾಗಿದೆ ಆ ಒಂದು ಬೆಳೆಸೋದ್ರಿಂದ ನಮ್ಮ ಸಂಸ್ಕಾರವನ್ನು ನಮ್ಮ ತನವನ್ನು ನಂಬಿಸ್ತೀವಿ ನಮ್ಮ ಹೆಣ್ಣು ಮಕ್ಕಳು ಬೇರೆಯವರ ಪಾಲಾಗೋದಿಲ್ಲ ಅಂತ ಒಂದು ನನ್ನ ಮನವಿ ನಾನು ತಪ್ಪು ಮಾತಾಡಿದ್ದೆ ಸ್ವಲ್ಪ ಇಲ್ಲ ಬನ್ನಿ ಅಣ್ಣ ಸ್ವಲ್ಪ ಮುಂದೆ ಬನ್ನಿ ಮಾತಾ ಕೀ ಗೋ ಮಾತಾ ಕೀ ಗಂಗಾ ಮಾತಾ ಕೀ ಗೀತಾ ಮಾತಾ ಕೀ ವಿಶ್ವ ಹಿಂದೂ ಪರಿಷತ್ ಕೈ ಏನು ಈ ದಿನ ನಾವೆಲ್ಲರೂ ಯಾರು ಹಿಂದೂ ಹಿಂದೂ ಬಾಂಧವರು ಹಿಂದೂ ಬಂಧು ಬಂಗಣಿಯರು ಹಾಗೂ ಹಿಂದುತ್ವದ ಮೇಲೆ ನಂಬಿಕೆ ಇಟ್ಟು ಹಿಂದೂ ಸಂಪ್ರದಾಯಗಳನ್ನು ಹಿಂದೂ ಸಂಸ್ಕೃತಿಯನ್ನು ಹಿಂದೂ ಪರಂಪರೆಯನ್ನು ಉಳಿಸ್ಕೊಂಡು ನಾವು ಬೆಳೆಸ್ಕೊಂಡು ನಮ್ಮ ಮಕ್ಕಳಿಗೂ ಕೊಂಡೊಯ್ಯಬೇಕು ಅನ್ನೋವಂಥ ಒಂದು ಉದ್ದೇಶ ಇಟ್ಕೊಂಡು ಬಂದಿರುವಂಥ ಎಲ್ಲ ನನ್ನ ಬಂಧು ಬಹನೀಯರೇ ಏನು ಇತ್ತೀಚಿನ ದಿನಗಳಲ್ಲೇ ಅಲ್ಲ ಇದು ತಲತಲಾಂತರಗಳಿಂದ ನಮ್ಮ ಹಿಂದೂಗಳ ಮೇಲೆ ನಮ್ಮ ಹಿಂದೂ ಸಂಪ್ರದಾಯಗಳ ಮೇಲೆ ನಮ್ಮ ಹಿಂದೂ ಭಾವನೆಗಳ ಮೇಲೆ ಧಕ್ಕೆಯನ್ನು ಉಂಟು ಮಾಡುವ ರೀತಿಯಲ್ಲಿ ಇಡೀ ತಲಾಂತರಗಳಿಂದ ಮೊಘಲರಾಗ್ಬೋದು ಅರಬ್ರಾಗ್ಬೋದು ಸಿಖ್ರಾಗ್ಬೋ ಬೇರೆ ಬೇರೆ ತಲಾಂತರಗಳಿಂದ ನಮ್ಮ ಮೇಲೆ ದೌರ್ಜನ್ಯ ಮಾಡಿಕೊಂಡು ನಮ್ಮನ್ನು ಮೊಟಕುಗೊಳಿಸಬೇಕು ನಮ್ಮನ್ನು ಹೆಂಗಾದರೂ ಮಾಡಿ ಇಡೀ ಹಿಂದೂ ಸಂಪ್ರದಾಯವನ್ನು ಇಡೀ ಪ್ರಪಂಚದಲ್ಲೇ ಇಲ್ದಿರ ಮಾಡಬೇಕು ಅನ್ನೋವಂಥ ಒಂದು ಉದ್ದೇಶ ಇಟ್ಕೊಂಡು ಏನು ಎಲ್ಲ ಕಡೆಗಳಿಂದ ಮಾಡ್ತಾ ಬಂದಿರುವಂಥ ದೌರ್ಜನ್ಯಗಳು ಸ್ಪೆಷಲಿ ಬಾಂಗ್ಲಾದೇಶದಲ್ಲಾಗ್ಬೋದು ವೆಸ್ಟ್ ಬೆಂಗಾಲಲ್ಲಾಗ್ಬೋದು ಅಸ್ಸಾಂನಲ್ಲಾಗ್ಬೋದು ಬೇರೆ ಬೇರೆ ಎಲ್ಲ ರೀತಿಯಲ್ಲೂ ಕೂಡ ಇತ್ತೀಚೆಗೆ ನಡೆದಂಥ ಘಟನೆಗಳು ಬಾಂಗ್ಲಾದೇಶದಲ್ಲಿ ಮೊನ್ನೆ ದುರ್ಗಾ ನವರಾತ್ರಿ ದಿವಸ ದುರ್ಗಾ ಅವರು ಮಾಡಿರುವಂಥ ಅಲಂಕಾರಗಳು ಅವರು ಮಾಡಿರುವಂಥ ಎಲ್ಲ ವಿಗ್ರಹಗಳನ್ನು ಧ್ವಂಸ ಮಾಡಿ ಅವರನ್ನು ಸರಿಸುಮಾರು ಜನ ನಮ್ಮ ಹಿಂದೂಗಳನ್ನು ನಾಶ ಮಾಡಿದ್ದಾರೆ ದೇವಸ್ಥಾನಗಳನ್ನು ಒಡೆದಾಕಿದ್ದಾರೆ ಅದರ ಜೊತೆಗೆ ಸುಮಾರು ಜನನ ಹಿಂದೂ ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಿದ್ದಾರೆ ಬೇರೆ ಬೇರೆ ರೀತಿಯಲ್ಲಿ ಅಸಭ್ಯವಾಗಿ ನಡ್ಕೊಂಡು ಇಡೀ ಹೆಂಗಾದ್ರೂ ಆಗಿ ಭಯ ಸೃಷ್ಟಿಸಬೇಕು ಇವರು ಇಲ್ಲಿಂದ ಓಡಿಸಬೇಕು ಇಡೀ ಬಾಂಗ್ಲಾದೇಶದಲ್ಲಿ ಯಾರು ಕೂಡ ಹಿಂದೂಗಳು ಇರಬಾರ್ದು ಅನ್ನುವಂಥ ಒಂದು ಭಯ ಸೃಷ್ಟಿಸುವುದಕ್ಕೆ ಇಡೀ ಹಿಂದಿನಿಂದಲೂ ನಡ್ಕೊಂಡು ಬಂತಾ ಇರುವಂತಹ ರೀತಿಯಲ್ಲಿ ಇಡೀ ಈ ದಿನಗಳಲ್ಲೂ ಕೂಡ ಅದೇ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅದೇ ಮೊನ್ನೆ ನಡೆದಂಥ ತುಮಕೂರಿನಲ್ಲಿ ನಮ್ಮ ಬಜರಂಗದಳ ಜಿಲ್ಲಾ ಸಂಚಾಲಕರಾದಂಥ ಅವರನ್ನು ಕೂಡ ಅವರು ಮಾಡಿ ಹೇಳಿದ್ದು ವೀಲ್ ಮಾಡ್ತಾ ಸಿಂಗಲ್ ವೀಲ್ನಲ್ಲಿ ಹೋಗ್ತಾ ಇದ್ದಾರಂತೆ ನೀವು ಈ ರೀತಿ ಮಾಡಬಾರ್ದು ನಾಲ್ಕು ಜನಕ್ಕೆ ತೊಂದರೆ ಆಗತ್ತೆ ಅಂತ ಬುದ್ಧಿವಾದ ಹೇಳಿದ್ದಕ್ಕೆ ಅವರನ್ನು ಗಾಡಿನಲ್ಲಿ ಬರ್ತಾ ರಾಡ್ ಹಿಡ್ಕೊಂಡು ಬಂದು ಅವರ ಮೇಲೆ ಮಾಡಿದಂಥ ದೌರ್ಜನ್ಯ ಅಮಾನುಷವಾಗಿತ್ತು ಈ ರೀತಿಯಲ್ಲಿ ಪ್ರತಿ ಹಂತದಲ್ಲೂ ಕೂಡ ನಮ್ಮನ್ನು ತುಳಿಯೋಕ್ಕೆ ನೋಡ್ತಾ ಇದ್ದಾರೆ ಇದು ಅವರ ಪ್ರೀ ಪ್ಲಾನ್ ಆಗಿತ್ತು ಅಂದರೆ
50 ವರ್ಷಗಳ ಹಿಂದೆ ಇದೇ ರೀತಿಯಾದಂತಹ ಅವರು ಇದು ಮಾಡಿದ್ರು ಏನೋ ದೌರ್ಜನ್ಯ ಮಾಡಿದ್ರು 1971 70 ರ ಆಸ್ಪಾಸ್ನಲ್ಲಿ ಕೂಡ ಬಾಂಗ್ಲಾದೇಶದಲ್ಲಿ ಮತ್ತೆ ವೆಸ್ಟ್ ಬೆಂಗಾಲ್ ಅಲ್ಲಿ ಸುಮಾರು ದೌರ್ಜನ್ಯಗಳು ನಡೆದವು ಇದಕ್ಕೆಲ್ಲ ಮೂಲ ಕಾರಣ ಅಂತಂದ್ರೆ ಸಹಜವಾಗಿ ನಮ್ಮನ್ನ ವಿರೋಧ ಮಾಡುತ್ತಾ ಇರುವಂತಹ ನಾವು ಬಹುದೇವರಾದಕರನ್ನ ನಾವು ವಿರೋಧಿಗಳು ಬೇರೆ ಯಾರಾದರೂ ಸಿಂಗಲ್ ದೇವತೆ ಪೂಜೆ ಮಾಡಿದ್ರೆ ಅವರೆಲ್ಲರೂ ಕೂಡ ಅವರ ಪರನೇ ಯಾರು ಬಹುದೇವರಾದಕರ ಅಂತ ನಾವು ಕರೆಸಿಕೊಳ್ಳತಾ ಇದ್ದೀವಿ ನಾವೆಲ್ಲರೂ ಕೂಡ ಅವರಿಗೆ ವಿರುದ್ಧವಾಗಿ ಇದ್ದೀವಿ ಅನ್ನೋ ರೀತಿಯಲ್ಲಿ ಪ್ರತಿಬಿಂಬಿಸುತ್ತಾ ಇದ್ದಾರೆ ಇದು ತುಂಬಾ ಖಂಡನೀಯ ಹಾಗೂ ಶೋಚನೀಯ ಹಾಗೂ ಇಡೀ ನಮ್ಮ ದೇಶದಲ್ಲಿರುವಂತಹ ಏನು ಬುದ್ಧಿಜೀವಿಗಳು ಅಂದ್ರೆ ಕೃತಕವಾದಂತ ಬುದ್ಧಿಜೀವಿಗಳು ಬರೀ ನಮ್ಮ ಮೇಲೆ ದೌರ್ಜನ್ಯ ಮಾಡಿದಾಗ ಮಾತ್ರ ಯಾರಿಗೂ ಕಣ್ಣು ಕಾಣಿಸೋದಿಲ್ಲ ಕುರುಡರಾಗಿ ಇರ್ತಾರೆ ಅವರ ಮೇಲೆ ಬೇರೆಯವರ ಮೇಲೆ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ಎಲ್ಲರ ಬೀದಿಗೆ ಬಂದು ನಿಂತುಕೊಂಡು ಬೀದಿಯಲ್ಲಿ ಅರಾಜಕ ರೀತಿಯಲ್ಲಿ ಎಲ್ಲ ತಪ್ಪು ಹಿಂದೂಗಳದೆ ಎಲ್ಲವೂ ಕೂಡ ಹಿಂದೂ ಧರ್ಮದ್ದೇ ತಪ್ಪು ಅನ್ನೋ ರೀತಿಯಲ್ಲಿ ಪ್ರತಿಬಿಂಬಿಸ್ತಾ ಇದ್ದಾರೆ ಇಡೀ ಕಾಂಗ್ರೆಸ್ನವರಾಗಿರ್ಬೋದು ಜೆಡಿಎಸ್ನವರಾಗಿರ್ಬೋದು ಮೊನ್ನೆ ಕುಮಾರಸ್ವಾಮಿ ಹೇಳ್ತಾನೆ ಆರ್ಎಸ್ಎಸ್ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ಆರ್ಎಸ್ಎಸ್ ಬಗ್ಗೆ ದೋಷಣೆ ಮಾಡೋದಕ್ಕೆ ಅವರಿಗೆ ಯಾವುದೇ ರೀತಿಯಾದಂಥ ಅಧಿಕಾರ ಇಲ್ಲ ನಾನು ಕಳೆದ 38 ವರ್ಷಗಳಿಂದ ನಾನು ಆರ್ಎಸ್ಎಸ್ನಲ್ಲಿದ್ದು ಆರ್ಎಸ್ಎಸ್ನ ಒಳಗೆ ಹೊರಗೆ ಏನಿದೆ ಅನ್ನೋದನ್ನು ಅದರ ಒಳಗಡೆ ಬಂದು ತಿಳ್ಕೊಂಡ್ರೆ ಮಾತ್ರ ಅವರಿಗೆ ಗೊತ್ತಾಗತ್ತೆ ಹೊರತು ಹೊರಗಡೆ ಇದ್ದು ಏನಾದರೂ ಅದರ ಬಗ್ಗೆ ಮಾತಾಡೋದು ಅವರಿಗೆ ಶೋಭೆ ತರುವಂಥದ್ದಲ್ಲ ಅವರಿಗೆ ಆ ರೀತಿಯಾಗಿ ನಡ್ಕೊಳ್ಳುವಂಥದ್ದು ಒಳ್ಳೆಯದಲ್ಲ ಅದೇ ರೀತಿಯಲ್ಲಿ ಈವನ್ ಕಾಂಗ್ರೆಸ್ನವರು ಕೂಡ ನಾವು ಒಂದು ಕಡೆ ಹಿಂದುತ್ವವಾದಿಗಳು ಅಂತ ಹೇಳ್ತಾರೆ ಇನ್ನೊಂದು ಕಡೆ ಹೋಗಿ ಕ್ರಿಶ್ಚಿಯನ್ ವಾದಿಗಳಾಗ್ತಾರೆ ಜಾತ್ಯತೀತವಾದಿಗಳಾಗ್ತಾರೆ ಒಂದು ಕಡೆ ಶಿಲುಬೆ ಹಾಕ್ಕೊಳ್ತಾರೆ ಇನ್ನೊಂದು ಕಡೆ ರಾಮನ ಮಾಲೆ ಹಾಕ್ಕೊಳ್ತಾರೆ ಈ ರೀತಿಯಾದಂಥ ಧೋರಣೆಗಳು ಯಾವುದಾದ್ರೂ ಒಂದು ನಿಲುವು ಅನ್ನೋದಿದ್ದರೆ ಅದು ಏಕ ನಿಲುವಿರಲಿ ನಾನು ಹಿಂದುತ್ವವಾದಿ ಅಥವಾ ಅಹಿಂದುತ್ವವಾದಿ ಅನ್ನೋ ರೀತಿಯಲ್ಲಿ ನಡ್ಕೋಬೇಕೇ ಹೊರತು ಈ ರೀತಿಯಲ್ಲಿ ಬೈ ಮ್ಯಾನ್ಯುವಲ್ ಆಗಿ ಬೈಫರ್ಗೇಟಾಗಿ ನಡ್ಕೊಳ್ಳೋದು ಸರಿಯಿಲ್ಲ ಎಲ್ಲರೂ ಕೂಡ ರಾಜಕೀಯವಾಗಿ ಪ್ರತಿಯೊಬ್ಬರು ಕೂಡ ಒಂದು ದಿಟ್ಟ ನಿರ್ಧಾರ ಇರಬೇಕು ಹಿಂದೂಗಳನ್ನು ರಕ್ಷಣೆ ಮಾಡಬೇಕು ಇದು ದುರಾದೃಷ್ಟ ಹೇಳಬೇಕಾದ್ರೆ ಹಿಂದೂಸ್ತಾನದಲ್ಲಿ ಹಿಂದೂಗಳ ಪರವಾಗಿ ನಾವು ಈ ರೀತಿ ಪ್ರತಿಭಟನೆ ಮಾಡಬೇಕಾದ್ರೆ ಅದರಷ್ಟು ದುರಾದೃಷ್ಟ ಇನ್ಯಾವುದೂ ಇಲ್ಲ ನಾವು ಈ ರೀತಿ ಬರಲೇಬೇಕಾಗಿಲ್ಲ ನಮಗೆ ಎಲ್ಲರೂ ರಕ್ಷಣೆ ಕೊಡೋ ರೀತಿಯಲ್ಲಿರಬೇಕು ಇವಾಗ ಬಾಂಗ್ಲಾದೇಶದಲ್ಲಿ ಯಾರಾದರೂ ಆ ರೀತಿ ಮುಸ್ಲಿಮರ ಪರವಾಗಿ ನಾವು ಅವ್ರು ನಿಂತ್ಕೊಳ್ತಾ ಪ್ರತಿಭಟನೆ ಮಾಡ್ತಾರ ಪಾಕಿಸ್ತಾನದಲ್ಲಿ ಮುಸ್ಲಿಮರ ಪರವಾಗಿ ಪ್ರತಿಭಟನೆ ಮಾಡ್ತಾರ ಯಾವುದೂ ಇಲ್ಲ ನಾವು ಹಿಂದೂಗಳ ಪರವಾಗಿ ಪ್ರತಿಭಟನೆ ಮಾಡಬೇಕಾದ್ರೆ ಹಿಂದೂಗಳ ಪರವಾಗಿ ನಾವು ಇದು ಮಾಡಬೇಕಾದ್ರೆ ಅದು ಮುಖ್ಯವಾಗಿ ನಮ್ಮಲ್ಲಿರುವಂಥ ಅಹಿಂದೂಗಳು ನಮ್ಮಲ್ಲಿರುವಂಥ ಒಂದು 20-30% ನಾವು ಹಿಂದೂಗಳಂತ ಹೇಳಿಕೊಂಡು ಅವರು ಹಿಂದೂಗಳ ವಿರುದ್ಧವಾಗಿ ಒಳಗಡೆ ಇದ್ದುಕೊಂಡೇ ಕುತಂತ್ರಗಳು ಮಾಡ್ತಾ ಇರೋದೇ ದೊಡ್ಡ ವಿಷಾದನೀಯ ದುರಂತ ಅದಕ್ಕೋಸ್ಕರ ಈ ರೀತಿಯಾದ ಎಲ್ಲ ಏನು ದುರಾದೃಷ್ಟವಾದಂತಹ ನಮ್ಮ ಸನ್ನಿವೇಶ ಇದೆ ನಮಗೆ ಕೆಟ್ಟದಾದಂತಹ ಏನು ಹಿಂದೂಗಳಿಗೆ ಮುಂದಿನ ದಿನಗಳಲ್ಲಿ ತುಂಬ ಕಷ್ಟ ಇದೆ ಹಿಂದೂಗಳ ಮತಾಂತರ ಆಗಿರಬಹುದು ಮತ್ತು ಈ ಹಿಂದೂಗಳನ್ನು ಹತ್ಯೆ ಮಾಡೋದಾಗಬಹುದು ಮಾನಭಂಗ ಮಾಡಬಹುದು ಮತ್ತು ಅತ್ಯಾಚಾರಗಳನ್ನು ಮಾಡೋದಾಗ್ಬೋದು ನಮ್ಮ ಹಿಂದೂ ಕಾರ್ಯಕರ್ತರ ಮೇಲೆ ಭಯ ಹುಟ್ಟಿಸೋ ರೀತಿಯಲ್ಲಿ ನಡ್ಕೊಳ್ಳೋದಾಗ್ಬೋದು ಇವೆಲ್ಲವನ್ನು ಕೂಡ ತಡೆಯಬೇಕು ಮುಂದಿನ ದಿನಗಳಲ್ಲಿ ರಾಜಕೀಯ ನಾಯಕರು ಇದಕ್ಕೆ ಮುಂದೆ ಬರಬೇಕು ರಾಜಕೀಯ ನಾಯಕರು ಇದನ್ನು ನಿಲ್ಲಿಸೋ ರೀತಿಯಲ್ಲಿ ಈ ಕೆಲಸ ನಿರ್ವಹಿಸಬೇಕು ಅದಕ್ಕೆ ಇಲ್ಲದಿದ್ದರೆ ನಾವು ಮುಂದಿನ ದಿನಗಳಲ್ಲಿ ಇದರ ವಿರುದ್ಧ ದಿಟ್ಟ ಹೋರಾಟವನ್ನೇ ದೊಡ್ಡ ಇಡೀ ದೇಶಾದ್ಯಂತ ಹೋರಾಟವನ್ನು ನಡೆಸಬೇಕಾಗತ್ತೆ ಅಂತ ಹೇಳ್ತಾ ಈ ಎರಡು ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಕೊಟ್ಟಂತೆ ಎಲ್ಲರಿಗೂ ವಂದಿಸಿ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭಾರತ್.